ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ವ್ಯಕ್ತಿ ಇರ್ತಾರೆ, ಅವರಿಲ್ಲದೆ ನಿಮಗೆ ಜೀವನನೇ ಇಲ್ಲ ಅಂತ ಅಂದ್ಕೊಂಡಿರ್ತೀರ. ಆದರೆ ಒಂದು ಟೈಮ್ ಬರುತ್ತೆ, ಆ ರಿಲೇಷನ್ಶಿಪ್ ಮಾಸ್ತಾ ಮಾಸ್ತಾ ಇಬ್ಬರಿಗೂ ರೋಸ್ ಎತ್ತೋಗಿ ಒಬ್ಬರು ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಬಿಟ್ಟು ಹೊರಟೋಗಿರ್ತಾರೆ, ನಿಮ್ಮನ್ನು ಎಲ್ಲ ಕಡೆ ಬ್ಲಾಕ್ ಮಾಡಿರ್ತಾರೆ, ನಿಮ್ಮ ಸವಾಸನೇ ಬೇಡಪ್ಪ ಅಂತ ಹೇಳಿ ಕಟ್ ಆಫ್ ಮಾಡಿರ್ತಾರೆ. ಎಷ್ಟೋ ಸತಿ ನೀವು ಹೋಗಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿರ್ತೀರ, ಆದರೆ ನಿಮ್ಮ ವಾಯ್ಸ್ ಕೇಳಿದ ಕೂಡಲೇ ಕಟ್ ಮಾಡ್ತಾ ಇರ್ತಾರೆ. ಅಂಥ ವ್ಯಕ್ತಿಯನ್ನು ಸೆಳೆಯೋದು ಹೇಗೆ ಗೊತ್ತಾ? ನೀವು ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದರೆ ಅವರನ್ನು ಮತ್ತೆ ಹೇಗೆ ಸೆಳೆಯೋದು ಅನ್ನೋದನ್ನು ಇವತ್ತಿನ ಟಾಪಿಕಲ್ಲಿ ನಾನು ಮಾತಾಡ್ತಾ ಹೋಗ್ತಿದ್ದೀನಿ. ನೋಡಿ, ಮೊದಲನೇದಾಗಿ ಇದು ಮೂರ್ಖತನ. ನೋಡಿ, ಯಾವಾಗ ಒಂದು ಸಂಬಂಧ, ಅದಕ್ಕೆ ಪ್ರತಿಯೊಬ್ಬ ಒಂದು ಸಂಬಂಧಕ್ಕೂ ಅದರದೇ ಆದ ಒಂದು ಆಯಸ್ಸು ಇರುತ್ತೆ. ಈಗ ನೋಡಿ, ನನಗೆ ನನ್ನ ತಂದೆ ಅಂದರೆ ತುಂಬಾ ಪ್ರೀತಿ ಇತ್ತು. ಪ್ರೀತಿ ಅಂತ ಹೇಳಿದ್ರೆ ನನ್ನ ಪ್ರಾಣ, ನನ್ನ ತಂದೆ. ಆದರೆ ನಾನು ತುಂಬಾ ಸಣ್ಣ ವಯಸ್ಸಲ್ಲಿರುವಾಗ ನನ್ನ ತಂದೆ ತೀರ್ ಹೋದರು. ಆದರೆ ನಾನು ಅದನ್ನು ರಿಯಾಲಿಟಿಗೆ ಹೇಗೆ ತೊಗೊಂಡೇನಪ್ಪ ಅಂತ ಹೇಳಿದ್ರೆ, ನಾನು ಶಾಲೆಗೆಲ್ಲ ಹೋದಾಗ ನನ್ನ ಫ್ರೆಂಡ್ಸೆಲ್ಲ ತಂದೆ ಜೊತೆ ಬಂದಾಗ ನನಗೂ ಮನಸ್ಸಿಗೆ ತುಂಬಾ ನೋವಾಗೋದು. ಆದರೆ ರಿಯಾಲಿಟಿ ಏನು, ಎಲ್ಲರ ಜೀವನದಲ್ಲಿ ಒಬ್ಬೊಬ್ಬರು ಋಣ ಅಂತ ಇರುತ್ತೆ. ಆ ಋಣ ಮೀರಿದ ಮೇಲೆ ನಾವು ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಮ್ಮ ಲೈಫಲ್ಲಿ ಅವ್ರು ಇರಬೇಕು ಅಂತ ಹೇಳಿದ್ರು ಇರೋಕ್ಕಾಗಲ್ಲ. ನೋಡಿ, ಪ್ರತಿಯೊಂದು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, ನೀವು ಯಾವುದನ್ನು ನೋಡ್ತೀರಾ ಮುಟ್ತೀರಾ ಅದಕ್ಕೂ ಆಯಸ್ ಇದೆ. ಒಂದು ಗಿಡ ತುಂಬ ಅದ್ಭುತವಾಗಿದೆ, ಒಂದು ಮರ ತುಂಬ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಸಾಯೋ ತನಕ ಅಥವಾ ಅದು ಶಾಶ್ವತವಾಗಿರುತ್ತೆ ಅನ್ನೋದು ಈ ಭೂಮಿ ಮೇಲೆ ಯಾವುದೂ ಇಲ್ಲ ಅಲ್ವಾ? ಸೊ ಪ್ರತಿಯೊಂದಕ್ಕೂ ಅದರದೇ ಆದ ಆಯಸ್ ಇರುತ್ತೆ. ಹಾಗೆ ಸಂಬಂಧಕ್ಕೂ ಗೆಳೆಯರೇ, ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಆ ಡಿಸಿಷನನ್ನು ರೆಸ್ಪೆಕ್ಟ್ ಮಾಡಿ. ನೋಡಿ, ಬೇರೆ ಬೇರೆ ನಂಬರಿಂದ ಕಾಲ್ ಮಾಡೋದು ಅಥವಾ ಪದೇ ಪದೇ ಅವರನ್ನು ರೀಚ್ ಮಾಡೋದು ನಿಮ್ಮನ್ನು ಎಷ್ಟು ಸಣ್ಣ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಲ್ವಾ? ಒಂದ್ಸತಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ, ನಿಮ್ಮನ್ನು ನೀವು ಒಂದ್ಸತಿ ನೋಡ್ಕೊಳ್ಳಿ. ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀರಾ? ಜೀವನದಲ್ಲಿ ಎಷ್ಟೆಲ್ಲ ಸಹಿಸಿದ್ದೀರಾ? ಆದರೆ ಯಾರು ಹಿಂದೆನೋ ಹೋಗಿ ಅವ್ರು ಬೇಡ ಅಂತ ದೂರ ತಳ್ಳಿದ್ರು, ನೀವು ಹೋಗಿ ಮಾತಾಡಿ ನಿಮ್ಮ ಸ್ವಾಭಿಮಾನವನ್ನು ಕಳ್ಕೋಬೇಕಾ? ಖಂಡಿತವಾಗ್ಲಿಲ್ಲ. ನೋಡಿ, ಒಬ್ಬರನ್ನು ಆಕರ್ಷಿಸಬೇಕು ಅಂತ ಹೇಳಿದರೆ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದರೆ ರೆಸ್ಪೆಕ್ಟ್ ಮಾಡಿ. ಯಾಕಂತ ಹೇಳಿದರೆ ಅದು ಅವರ ಚಾಯ್ಸ್ ಆಗಿರ್ಬೋದು. ಅದು ಯಾರೋ ನಿಮ್ಮನ್ನು ಬೇರೆಯವರಿಗೋಸ್ಕರ ಬಿಟ್ರ ಅಥವಾ ಅವರಿಗೆ ನಿಮ್ಮ ಮೇಲೆ ರೋಸ್ ಎತ್ತೋಗಿ ಬಿಟ್ರ ಮತ್ತೊಂದು ರೀಸನಿಗೆ ಬಿಟ್ರ, ನಮಗೆ ಬೇಡ ಅದು. ಆದರೆ ಇವತ್ತು ಅವರ ಚಾಯ್ಸ್ ಏನಾಗಿದೆ ಅಂತ ಹೇಳಿದರೆ ನಿಮ್ಮಿಂದ ದೂರ ಉಳಿಯೋದು. ಅದನ್ನು ಮೊದಲನೇದಾಗಿ ರೆಸ್ಪೆಕ್ಟ್ ಮಾಡಿ. ನಂತರ ಇನ್ನೊಂದೇನಪ್ಪ ಅಂತ ಹೇಳಿದರೆ, ಯಾವತ್ತೂ ತಿಳ್ಕೊಳ್ಳಿ, ಈ ಭೂಮಿ ಮೇಲೆ ನಾವು ಯಾರನ್ನು ನಂಬಿ ಹೌದು ಈ ಊರಿಲ್ಲ ಅಂತ ಹೇಳಿದರೆ ನಾನು ಇಲ್ಲವೇ ಇಲ್ಲ ಅಂತ ಬಂದೇ ಇಲ್ಲ. ಆ ವ್ಯಕ್ತಿ ಬರೋಕ್ಕಿಂತ ಜೀವನದಲ್ಲಿ ಕೂಡ ನೀವು ತುಂಬ ಖುಷಿಯಾಗಿದ್ದೀರಿ. ಅವ್ರು ಬಂದಮೇಲೆ ಇನ್ನೊಂದು ಸ್ವಲ್ಪ ಖುಷಿಯಾಗಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅವ್ರು ಹೋದ್ಮೇಲೆ ಕೂಡ ನೀವು ಖುಷಿಯಾಗಿ ನಿಮ್ಮ ಜೀವನವನ್ನು ನಡೆಸ್ಬೋದು. ಮತ್ತು ಏನಂತ ಹೇಳಿದ್ರೆ, ನಿಮ್ಮ ಜೀವನದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ನೋಡಿ, ಇದೊಂದು ಸೈಕಾಲಜಿ ಟ್ರಿಕ್. ಯಾರಾದರೂ ನಿಮ್ಮನ್ನು ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವರ ಮೇನ್ ಉದ್ದೇಶ ಏನಿರುತ್ತೆ ಅಂತ ಹೇಳಿದರೆ, ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮ್ಮ ಅವರನ್ನು ಲೈಫಿಂದ ನಿಮ್ಮನ್ನು ಕಂಪ್ಲೀಟ್ ಕಟ್ ಆಫ್ ಮಾಡಿದ್ದಾರೆ ಅಂತ ಹೇಳಿದರೆ, ಅವರ ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಿಮ್ಮನ್ನು ಅತಿ ಹೆಚ್ಚಾಗಿ ಹರ್ಟ್ ಮಾಡಬೇಕು ಅನ್ನೋದು. ಸೊ ನೀ ಪದೇ ಪದೇ ಆ ವ್ಯಕ್ತಿ ಇಲ್ಲದೆ ನಾನು ಇಲ್ಲ ಇಲ್ಲ ಅಂತ ಹೇಳಿ ಸೋಷಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋದು, ವಾಟ್ಸಪ್ಪಲ್ಲಿ ಡಿ ಪಿ ತೆಗೆದ್ಬಿಡೋದು ಅಥವಾ ಮತ್ತೊಂದು ಮಗದೊಂದು ಮಾಡ್ತಾ ಇದ್ದರೆ, ಇನ್ನೂ ನೀವು ತುಂಬ ಡೆಸ್ಪರೇಟ್, ಅವರಿಗೆ ಒಂಥರ ಸಂತೋಷ ಕೊಡ್ತಾ ಇರ್ತೀರ. ನೋಡಿದ್ಯಾ, ಇವನು ನಾನು ಇಲ್ಲದೆ ಇರೋಕ್ಕೆ ಆಗಲ್ಲ ಅನ್ನೋದು. ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಈಗ ನೀವು ಪದೇ ಪದೇ ಫೋನ್ ಮಾಡೋದು, ಯಾರೊಬ್ಬರು ನಿಮಗೆ ಅಟೆನ್ಷನ್ ಕೊಡೋದು, ಇದೆಲ್ಲವೂ ನಿಮಗೆ ಇಷ್ಟ ಆಗ್ತಕ್ಕಂಥ ಗುಣಗಳು ಅಲ್ವಾ? ಯಾರಾದರೂ ನಮ್ಮನ್ನ ಪದೇ ಪದೇ ನಮ್ಮನ್ನ ಇಷ್ಟಪಡ್ತಿದ್ದೀನಿ, ನಿಮಗೆ ಕಾಲ್ ಮಾಡ್ತೀನಿ, ಹೇಗಿದೆಯಾ, ಏನು ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾ ಇದ್ದರೆ ಯಾರಿಗಾದರೂ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಆದರೆ ಕೆಲವೊಬ್ಬರು ಏನಪ್ಪ ಅಂತ ಹೇಳಿದರೆ, ಅವರ ಅದನ್ನೂ ಬೇಡ ಅಂತ ಹೇಳಿ ನಿಮ್ಮಿಂದ ಕಟ್ ಆಫ್ ಮಾಡಿದ್ದಾರೆ ಅಂತ ಹೇಳಿದರೆ, ಅದು ಒಂದು ರೀಸನಿಗಾಗಿ ಮಾಡಿರ್ತಾರೆ. ನೀವು ಪದೇ ಪದೇ ಅವರಿಗೆ ಪ್ರೂವ್ ಮಾಡ್ತಾ ಇದ್ದರೆ ನಾನು ಬೇಜಾರಾಗಿದ್ದೀನಿ ಬೇಜಾರಾಗಿದ್ದೀನಿ ಅಂತ ಹೇಳಿದರೆ, ಅವ್ರಿಗೆ ಇನ್ನೂ ಸಂತೋಷ ಸಿಗುತ್ತೆ. ಆದರೆ ಇವತ್ತು ನಾನು ನಿಮಗೆ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಟಿಪ್ಪನ್ನು ಕೊಡ್ತೀನಿ. ಏನಪ್ಪ ಅಂತ ಹೇಳಿದರೆ, ನೋಡಿ, ಆಯಿತು ಹೋಯಿತು ತುಂಬ ಹೇಳಲಿಕ್ಕೆ ತುಂಬ ಸುಲಭ, ನಾನು ಹೇಳಲಿಕ್ಕೆ ತುಂಬ ಸುಲಭ ನನಗೆ, ಆದರೆ ನಿಜವಾಗ್ಲೂ ಫಾಲೋ ಮಾಡೋದು ತುಂಬಾ ಕಷ್ಟ. ನೋಡಿ, ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ಳಿ, ಆ ಗುರಿ ಹಿಂದೆ ಸಾಧನೆ ಮಾಡೋದನ್ನು ಹೋಗಿ. ಯಾಕಂತ ಹೇಳಿದ್ರೆ, ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಯಾವತ್ತೂ ದೇವರು, ನೋಡಿ, ದೇವರು ಕರುಣಾಮಯಿ ಅಂತ ಹೇಳ್ತಾನೆ, ಯಾವತ್ತೂ ಒಬ್ಬರಿಗೆ ಕಷ್ಟ ಕೊಡಬೇಕು ಅನ್ನೋದು ದೇವರಿಗೆ ಇರಲ್ವಂತೆ. ಅಂಥದ್ರಲ್ಲಿ ನಾವು ಯಾಕೆ ಅತ್ಕೊಂಡು ಯಾರೋ ಒಬ್ಬರು ನಮ್ಮನ್ನು ಬಿಟ್ಟು ಹೋದಾಗ ನಾವು ಜೀವನನೇ ಇಲ್ಲ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋ ಬದಲು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡೋಣ, ಒಂದು ಗುರಿಯನ್ನು ಮೆಟ್ಟೋಣ. ಆಗ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ, ನೋಡಿ, ನಿಮಗೆ ನೆನಪಾಗೇ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ನಿಮಗೆ ನೆನಪಾದರೆ ಇಡೀ ದಿನದಲ್ಲಿ 24/7 ಅವ್ರ ಬಗ್ಗೆ ಯೋಚನೆ ಮಾಡೋ ಬದಲು ದಿನದಲ್ಲಿ ನಾನು 6 ಗಂಟೆಯಿಂದ 6:30 ವರೆಗೂ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀನಿ.
ಅಥವಾ 7 ಗಂಟೆಯಿಂದ 7:30 ಯೋಚನೆ ಮಾಡ್ತೀನಿ. ಹೀಗೆ ಒಂದು ಟೈಮ್ ಫ್ರೇಮನ್ನು ನಿಮ್ಗೆ ಕೊಟ್ಕೊಳ್ಳಿ. ಪ್ರತಿ ಸತಿ ನಿಮಗೆ ಆ ವ್ಯಕ್ತಿ ಬಗ್ಗೆ ಆಲೋಚನೆ ಬಂದಾಗ ಈ ಸಮಯದಲ್ಲಿ ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡಬೇಕು, ಬಿಟ್ಬಿಡಿ. ಒಂದು ಹೇಳ್ತೀನಿ, ಜೀವನದಲ್ಲಿ ನಿಮಗಿಂತ ಬೇರೆ ಇಂಪಾರ್ಟೆಂಟ್ ವ್ಯಕ್ತಿ ಯಾರೂ ಇಲ್ಲ. ಯಾರೇ ಬಂದರೂ ಅವರು ಒಂದಲ್ಲ ಒಂದು ದಿನ ಹೋಗೇ ಹೋಗ್ತಾರೆ. ನಿಮ್ಮ ಸ್ವಂತ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು. ಒಂದು ಮಾತ್ರ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಒಂದೇ ಒಂದು ರಿಲೇಷನ್ಶಿಪ್ ಅದು ಪರ್ಮನೆಂಟ್ ಅಂತ ಹೇಳಿದರೆ ನಿಮ್ಮ ಸೆಲ್ಫ್. ಅದಕ್ಕಾಗಿ ಯಾರೋ ಒಬ್ಬರು ನಿಮ್ಮನ್ನು ಬ್ಲಾಕ್ ಮಾಡಿ ಹರ್ಟ್ ಮಾಡೋದು ಅಥವಾ ಬಿಟ್ಟು ಹೋಗಿ ಹರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರಿಗೆ ಆ ಪವರನ್ನು ಕೊಡಬೇಡಿ. ಮತ್ತು ನೋಡಿ, ಯಾವಾಗ ನೋಡಿ ನಾನು ಇವಾಗ ಒಬ್ಬನನ್ನು ಬಿಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನನ್ನ ಸೈಕಾಲಜಿ ನಾನು ಹೇಳಿದೆ, ಅವನು ಇನ್ನೂ ಹೆಚ್ಚು ಬೇಜಾರಾಗಬೇಕು, ಅವನ ಲೈಫಲ್ಲಿ ಬೇಜಾರಾಗಬೇಕು. ಅದೇ ಆ ವ್ಯಕ್ತಿ ತುಂಬ ಸಂತೋಷವಾಗಿದ್ದಾನೆ, ಖುಷಿಯಾಗಿದ್ದಾನೆ, ಟ್ರಾವೆಲ್ ಮಾಡ್ತಾ ಇದ್ದಾನೆ, ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ನನಗೆ ಕಾಡಲಿಕ್ಕೆ ಶುರು ಆಗುತ್ತೆ. ಅಯ್ಯಯ್ಯೋ, ನಾನೇನಾದ್ರು ತಪ್ಪು ಮಾಡಿಬಿಟ್ನ ಇಂಥ ವ್ಯಕ್ತಿಯನ್ನು ಬಿಟ್ಬಿಟ್ಟು ಅಂತ. ನೋಡಿ, ಪ್ರತಿಯೊಬ್ಬರಿಗೂ ವೈಬ್ರೇಷನ್ ಇರುತ್ತೆ. ಈಗ ನಾನು ಬೇಜಾರಾಗಿದ್ದೀನಿ, ಅಳ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ, ಹತ್ಕೊಂಡು ಹತ್ಕೊಂಡು ಮಾತಾಡಿದ್ರೆ ನಿಮಗೆ ನನ್ನ ಮಾತು ಕೇಳಬೇಕು ಅಂತ ಅನ್ಸತ್ತಾ? ಇಲ್ಲ. ನಾನು ಯಾವಾಗ ಹೈಯರ್ ವೈಬ್ರೇಷನಲ್ಲಿರ್ತೀನಿ, ನಾನು ಯಾವಾಗ ಸಂತೋಷವಾಗಿರ್ತೀನಿ, ಆಗ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಾಧ್ಯ. ಆದರೆ ಯಾವಾಗ ನೀವು ಅಳ್ತಾ ಕೂತಿರ್ತೀರಾ ಅಂತ ಹೇಳ್ಕೊಳ್ಳಿ. ನಾನು ಎಷ್ಟೋ ಜನ ನನ್ನ ಹತ್ರ ಬರ್ತಾರಲ್ಲ ಬ್ರೇಕಪ್ ಆದಾಗ, ನಾನು ಎಷ್ಟೋ ಜನಕ್ಕೆ ಅವರಿಗೆ ಸೆಷನ್ ಮೇಲೆ ಸೆಷನ್ ಕೊಟ್ಟಾದಮೇಲೆ ಅವ್ರು ಯಾವಾಗ ಅದರಿಂದ ಆಚೆ ಬಂದಿರ್ತಾರಲ್ಲ, ಆಗ ನಾನು ನೋಡಿರ್ತೀನಿ ಯಾವಾಗ ಅವರು ಕಂಪ್ಲೀಟಾಗಿ ಅವರ ಪಾರ್ಟ್ನರ್ ಎಕ್ಸ್ ಪಾರ್ಟ್ನರ್ನ ಮರ್ತಾಗ ಮತ್ತೆ ಅವ್ರ ಎಕ್ಸ್ ಅವ್ರನ್ನ ಹುಡ್ಕೊಂಡು ಬರ್ತಾನೆ. ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ ನಮ್ಮ ಎನರ್ಜಿಯನ್ನು ಪ್ರತಿ ಸತಿ ಅವ್ರಿಗೆ ಕೊಡ್ತಾ ಇದ್ವಿ. ಅವ್ರ ಫೋಟೋ ನೋಡೋದು, ಅವ್ರ ಸೋಷಿಯಲ್ ಮೀಡಿಯಾ ನೋಡೋದು, ಅಥವಾ ಅವರಿಗೆ ಕಾಲ್ ಮಾಡೋದು, ಹೀಗೆ ನಮ್ಮ ಎನರ್ಜಿಯನ್ನು ಕೊಡ್ತಾ ಇದ್ವಿ. ಯಾವಾಗ ನಮ್ಮ ಪವರನ್ನು ನಾವು ತಗೋತಾ ಹೋಗ್ತೀವೋ ಅವರಿಗೆ ಆ ಎಂಟಿನೆಸ್ ಕಾಡಲಿಕ್ಕೆ ಶುರು ಆಗುತ್ತೆ, ನಿಮ್ಮ ಬೆಲೆ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ, ಆಗ ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಿ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಸೊ ಇದು ಒಂದು ಮಾಸ್ಟರ್ ಟ್ರಿಕ್. ಹಾಗಾಗಿ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮರ್ತುಬಿಡಿ, ಅವರನ್ನು ಬ್ಲಾಕ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ನಿಮ್ಮ ಪವರನ್ನು ತಗೊಳ್ಳಿ ವಾಪಸ್ಸು. ಅವ್ರಿಗೆ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡೋದನ್ನು ಕಮ್ಮಿ ಮಾಡಿ ನಿಮ್ಮ ಮೇಲೆ ಆ ಫೋಕಸನ್ನು ತಗೊಳ್ಳಿ. ಬೆಳಗ್ಗೆ ಎದ್ದೇಳಿ, ವರ್ಕೌಟ್ ಮಾಡಿ, ಜಾಗಿಂಗ್ ಹೋಗಿ, ವಾಕಿಂಗ್ ಮಾಡಿ, ಯೋಗ ಮಾಡಿ, ನಿಮ್ಮನ್ನು ನೀವು ಫಿಟ್ಟಾಗಿಟ್ಕೊಳ್ಳಿ, ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಕೂದಲನ್ನು ಚೆನ್ನಾಗಿಟ್ಕೊಳ್ಳಿ, ನೀವು ಈ ಬುಕ್ಕನ್ನು ಓದಿ ಅಥವಾ ಜರ್ನಲಿಂಗ್ ಮಾಡಿ, ನಿಮಗೆ ಏನು ಅನಿಸ್ತಾ ಇದೆ ಆ ಎಮೋಷನ್ಸನ್ನು ಜರ್ನಲಿಂಗ್ ಮಾಡಿ. ಹಳೆ ಫ್ರೆಂಡ್ಸ್ ಎಷ್ಟೋ ಜನನ ನಾವು ಬಿಟ್ಬಿಟ್ಟಿರ್ತೀವಿ, ಯಾಕಂತ ಹೇಳಿದ್ರೆ ನಮ್ಮ ಸಂಗಾತಿ ಓವರ್ ಪೊಸೆಸಿವ್ ಆಗಿ ಕಂಟ್ರೋಲ್ ಮಾಡ್ತಾ ಇರುವಾಗ ಅಂಥ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಿ ಆಚೆ ಹೋಗಿ ನೋಡಿ, ದೇಶ ಸುತ್ತಿ ನೋಡಿ, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ನಿಮ್ಗೆ ಅದೇ 100% ನಿಮ್ಮ ಕೆಲಸದ ಮೇಲೆ ಕೊಡಿ, ಅಟ್ಲೀಸ್ಟ್ ನಿಮಗೆ ಪ್ರಮೋಷನ್ ಸಿಗುತ್ತೆ, ನಿಮಗೆ ಮತ್ತೆ ಒಂದು ಒಳ್ಳೆ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗ್ಬೋದು. ಈ ಎಲ್ಲ ಫೋಕಸನ್ನು ಶಿಫ್ಟ್ ಮಾಡಿ ಆಗ ನೋಡಿ ರೈಟ್ ಪರ್ಸನ್, ಯಾಕಂತ ಹೇಳಿದ್ರೆ ನಿಮ್ಮ ವೈಬ್ರೇಷನ್ ಶಿಫ್ಟ್ ಆದಾಗ ರೈಟ್ ಪರ್ಸನ್ ರೈಟ್ ಟೈಮಲ್ಲಿ ಬರುತ್ತೆ. ನೋಡಿ, ಸುಮ್ಮನೆ ಯಾರೂ ನಿಮ್ಮ ಲೈಫಲ್ಲಿ ಬಿಟ್ಟು ಹೋಗಲ್ಲ ಕಣ್ರಿ, ನಿಜ ಅಲ್ವಾ? ಸುಮ್ಮನೆ ಯಾರೋ ಇದ್ದಕ್ಕಿದ್ದಂಗೆ ಹೋಗಲ್ಲ. ಅವ್ರು ಹೋಗಿದ್ದಾರೆ ಅಂತ ಹೇಳಿದ್ರೆ ಬ್ರೇಕಪ್ ಆಗೋಕ್ಕೂ ಒಂದು ರೀಸನ್ ಇರುತ್ತೆ. ನೋಡಿ, ಎಷ್ಟೋ ಸತಿ ನಾನು ನೋಡಿದ್ದೀನಿ, ಮತ್ತೆ ವಾಪಸ್ ಎಕ್ಸ್ ಜೊತೆ ಹೋಗಿ ಒಂದು 6 ತಿಂಗಳಾದಮೇಲೆ ಆ ಸಂಬಂಧ ಮುರಿದು ಹೋಗುತ್ತೆ. ಒಂದ್ಸತಿ ಒಂದು ಸಂಬಂಧಗಳು ಗಾಜಿನ ಗೊಂಬೆ ಥರ, ಒಂದ್ಸತಿ ಬಿತ್ತು ಅಂತ ಹೇಳಿದ್ರೆ ಅದನ್ನು ನೀವು ಇಷ್ಟೇ ಕೂಡಿಸಿ ಅಲ್ಲಾಡ್ತಾ ಇರುತ್ತೆ. ಅದಕ್ಕೆ ಆ ಮೊದಲನೇ ರೂಪ ಕೊಡೋಕ್ಕಾಗಲ್ಲ. ನಾನು 100% ಒಪ್ಕೋತೀನಿ, ನಿಮಗೆ ಒಳ್ಳೆ ಟೈಮ್ ಇತ್ತು, ಟ್ರಾವೆಲ್ ಮಾಡಿದ್ವಿ, ನೀವು ಒಂದು ಒಳ್ಳೆ ಕೆಮಿಸ್ಟ್ರಿ ಇತ್ತು, ಒಳ್ಳೆ ಫಿಸಿಕಲ್ ಇಂಟಿಮೆಸಿ ಇತ್ತು, ಎಲ್ಲವೂ ಇತ್ತು. ಆದರೆ ಈಗ ಅದು ಮುರಿದು ಹೋದಾಗಿರೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಅ ಟ್ರೂತ್ ಆ್ಯಂಡ್ ಮೂವ್ ಆನ್ ಇನ್ ಯುವರ್ ಲೈಫ್. ಅದಕ್ಕಿಂತ ಮೋಸ್ಟ್ ಕಾನ್ಫಿಡೆಂಟ್ ಥಿಂಗ್ ಇನ್ ಯಾವುದೂ ಇಲ್ಲ ರೀ. ನಿಮ್ಮನ್ನು ಕಳ್ಕೊಂಡವರು ಲೂಸರ್. ಗೊತ್ತಾಯ್ತಾ? ಯಾರು ಹೇಳ್ತಾರಲ್ಲ, ಕೈಯಲ್ಲಿದ್ದ ವಜ್ರನ ಬಿಸಾಕ್ಬಿಟ್ಟು ರೋಡಲ್ಲಿರೋ ಕಲ್ಲುಗಳನ್ನ ಆಯ್ಕೋತಾ ಇದ್ರಂತೆ. ಆ ಪರಿಸ್ಥಿತಿ ಅವ್ರದ್ದಾಗಿದೆ. ಯಾಕೆ ಅದಕ್ಕೆ ಕೂತ್ಕೊಂಡು ಅಳ್ತಾ ಹೋಗ್ತೀರಾ? ಅಥವಾ ಯಾರೋ ನನ್ನ ಹೃದಯ ಬ್ರೇಕ್ ಮಾಡಿಬಿಟ್ರು ಅಂತ, ಖಂಡಿತವಾಗ್ಲೂ ನಿಮ್ಮ ಹೃದಯ ನಿಮ್ಮ ಹತ್ರನೇ ಇದೆ, ಯಾರೂ ಬ್ರೇಕ್ ಮಾಡಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.